ಬಹುಜನ ಕ್ರಾಂತಿ ಮೋರ್ಚಾ, ಡಿಎಸ್ಎಸ್ ಹಾಗೂ ಸ್ವರಾಜ್ ಇಂಡಿಯಾ ಇನ್ನಿತರ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಸಿಎಎ, ಎನ್ಆರ್ಸಿ ಹಾಗೂ ಎವಿಎಂ ವಿರುದ್ಧ ಪ್ರತಿಭಟನೆ ಹಾಗೂ ಪರಿವರ್ತನಾ ಸಭೆಯನ್ನ ಆಯೋಜಿಸಲಾಗಿದೆ. ಸಭೆಯು ಫೆಬ್ರವರಿ 1 ಶನಿವಾರ ಸಂಜೆ 4 ಗಂಟೆಗೆ ಶಿವಮೊಗ್ಗದ ಎನ್ಟಿ ರಸ್ತೆಯಲ್ಲಿ ಇರತಕ್ಕಂಥ ಮೈದಾನದಲ್ಲಿ ನಡೆಯಲಿದೆ. ಈ ಸಭೆಯಲ್ಲಿ ಬಹುಜನ್ ಕ್ರಾಂತಿ ಮೋರ್ಚಾದ ವಾಮನ್ ಮೇಶ್ರಾಮ್, ಸಜ್ಜಾದ್ ನೋಮಾನಿ, ಕೋಡೇಶ್ವರ ಸ್ವಾಮೀಜಿ ಹೀಗೆ ಇನ್ನಿತರರು ಪಾಲ್ಗೊಳ್ತಾರೆ ಎಂದು ನಾಸಿರ್ ಅಹಮದ್ ತಿಳಿಸಿದ್ದಾರೆ. ನನ್ನ ಹೆಸರು ನಾಸಿರ್ ಅಹಮದ್, ಬಹುಜನ್ ಕ್ರಾಂತಿ ಮೋರ್ಚಾ, ಶಿವಮೊಗ್ಗ ಜಿಲ್ಲಾ ಇನ್ಚಾರ್ಜ್. ಬಹುಜನ್ ಕ್ರಾಂತಿ ಮೋರ್ಚಾದ ವತಿಯಿಂದ ಇಡೀ ರಾಷ್ಟ್ರಾದ್ಯಂತ ಎನ್ಆರ್ಸಿ, ಸಿಎಎ ಹಾಗೂ ಇವಿಎಂ ವಿಚಾರದಲ್ಲಿ ಒಂದು ರ್ಯಾಲಿಗಳನ್ನು, ಪ್ರತಿಭಟನೆಗಳನ್ನು, ಸಭೆಗಳನ್ನು ನಡೆಸ್ತಾ ಇದ್ದೀವಿ ಇಡೀ ರಾಷ್ಟ್ರಾದ್ಯಂತ. ಇದರ ಅಂಗವಾಗಿ ಶಿವಮೊಗ್ಗ ನಗರದಲ್ಲಿ 1 ಫೆಬ್ರವರಿ ತಿಂಗಳಿನಲ್ಲಿ ಶನಿವಾರ 4-8 ಶಿವಮೊಗ್ಗ ನಗರದಲ್ಲಿ ಒಂದು ಬೃಹತ್ ಮಟ್ಟದ ಸಮಾವೇಶ ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶ ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಂ ಗುರುಮೂರ್ತಿರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ವಾಮನ್ ಮಿಶ್ರಮ್ ಹಾಗೂ ಇನ್ನೂ ಹಲವು ನಮ್ಮ ನಾಯಕರುಗಳು ಬರ್ತಾ ಇದ್ದಾರೆ. ಮೌಲಾನಾ ಸಜ್ಜಾದ್ ನೊಮಾನಿ ಸಾಬ್ರು ಸಹ ಬರ್ತಾ ಇದ್ದಾರೆ. ಜ್ಞಾನೇಶ್ವರ ಸ್ವಾಮೀಜಿ ಅವರು, ಕೋಣಶಿವರ ಸ್ವಾಮೀಜಿ ಲಿಂಗಾಯತ್ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷರು, ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ತಾವೆಲ್ಲರೂ ಮಾಧ್ಯಮ ಮಿತ್ರರು, ಈ ಒಂದು ಮಾತನ್ನು ಸಾರ್ವಜನಿಕರ ಗಮನಕ್ಕೆ ತಂದು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಸಹಕರಿಸಬೇಕು ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಂಡೆ. ನಾವು ಸಿಎಎ ವಿರೋಧ ಮಾಡ್ತಾ ಇದ್ದೀವಿ. ಎನ್ಆರ್ಸಿ ಡಿಎನ್ಎ ಆಧಾರಿತ ಎನ್ಆರ್ಸಿ ಜಾರಿ ಮಾಡಬೇಕು ಅಂಥೇಳಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಇದೆ. ಸರ್, ಇದು ಜನಸಂಖ್ಯೆ ನಮ್ಮದು ಹೆಚ್ಚು ಕಡಿಮೆ ಒಂದು 5,000 ಜನಸಂಖ್ಯೆ ಸೇರುವಂಥ ಸಂದರ್ಭಗಳಿದೆ. ನಗರದ ಎನ್ಟಿ ರಸ್ತೆಯಲ್ಲಿ ಸಂದೇಶ್ ಮೋಟರ್ ಪಕ್ಕದ ಮೈದಾನದಲ್ಲಿ ಬೃಹತ್ ಮಟ್ಟದ ಸಮಾವೇಶ. ರ್ಯಾಲಿ ಏನಿಲ್ಲ, ಸಮಾವೇಶ.